श्री गुरुभ्यो नमः, परम गुरुभ्यो नमः, श्रीमदानंद तीर्थ भगवत्पादाचार्य गुरुभ्यो नमः, हनुम भीम मध्वांतर्गत रामकृष्ण वेदव्यासात्मक लक्ष्मी हयग्रीवाय नमः। हरि ओम, हरि ओम, हरि ओम। व्यासाय भवनाशाय श्रीशाय गुणराशये हृद्याय शुद्ध विद्याय मद्वाय च नमो नमः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनुमस्मरणात् भवेत्। भवति यदनुभावादेडमुकोऽपि वाग्मी जडमतिरपि जन्तुः। जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सत्याभिघ्नकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् वेदेशमुनिसत्पादसेवासम्प्राप्तवैभवान् यादवार्यान् वरसुधाटीकाकारान् वयं नुमः। व्यासराजकृपापात्रं यादवार्यसुपुत्रकम् श्रीनिवासगुरुं वंदे तीर्थशब्दसुशोभितम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समाश्रयेत् गुरुं भक्त्या महाविश्वासपूर्वकं निक्षिपेत् सर्ववारांश्च गुरो श्रीपादपङ्कजे। हरिः ओं, हरिः ओं, हरिः ओं। ನನಗೆ ಪ್ರವೀಣಾಚಾರ್ಯ ಫೋನ್ ಮಾಡಿದಾಗ ಶ್ರೀನಿವಾಸ ತೀರ್ಥರ ಆರಾಧನೆಯನ್ನು ಚೆನ್ನೈ ನಗರದಲ್ಲಿ ಇರುವಂತಹ ಸದ್ಗೃಹಸ್ಥರು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ, ಬರಬೇಕು ಅಂತ ಹೇಳಿದರು. ನನಗೆ ಬಹಳ ಆಶ್ಚರ್ಯ ಆಯಿತು. ಯತಿಗಳ ಆರಾಧನೆಯನ್ನು ಮಾಡ್ತಾರೆ, ದಾಸವರೆಣ್ಯರ ಆರಾಧನೆಯನ್ನು ಮಾಡ್ತಾರೆ, ಟಿಪ್ಪಣಿಕಾರರಾದಂತಹ ಯಾದವಾರ್ಯರು ಶ್ರೀನಿವಾಸ ತೀರ್ಥರ ಆರಾಧನೆಯನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರಲ್ಲಪ್ಪ ಅಂತ ಮೊದಲಿಗೆ ಸಂತೋಷ ಆಯಿತು ನನಗೆ. ನಿಜವಾಗಿಯೂ ಕೂಡ ಯಾದವಾರ್ಯರು ಶ್ರೀನಿವಾಸ ತೀರ್ಥರ ಉಪಕಾರ ಬಹಳವಾಗಿ ಮಾಧ್ವ ಸಮಾಜದ ಮೇಲೆ ಇದೆ. ಅದನ್ನು ನಾವು ಸರಿಯಾಗಿ ತಿಳಿದು ಅವರಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಶ್ರದ್ಧೆಯನ್ನು ಮಾಡಬೇಕು. ನಮ್ಮ
ತಂದೆ ತಾಯಿಗಳಲ್ಲಿ ನಾವು ಎಷ್ಟು ವಿಶ್ವಾಸವನ್ನು ಮಾಡ್ತೀವಿ, ಜ್ಞಾನವನ್ನು ಕೊಟ್ಟ ಗುರುಗಳಲ್ಲಿ ಎಷ್ಟು ವಿಶ್ವಾಸವನ್ನು ಮಾಡ್ತೀವಿ, ಟಿಪ್ಪಣಿ ಗ್ರಂಥಗಳನ್ನು ರಚನೆ ಮಾಡಿದಂತಹ ಜ್ಞಾನಿಗಳಲ್ಲಿ ಎಷ್ಟು ವಿಶ್ವಾಸವನ್ನು ಮಾಡ್ತೀವಿ, ಶ್ರೀಮದ್ ಆಚಾರ್ಯರಲ್ಲಿ ಎಷ್ಟು ವಿಶ್ವಾಸವನ್ನು ಮಾಡ್ತೀವಿ, ಅದಕ್ಕೆ ಅನುಗುಣವಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಗುರುಗಳ ಮಹಿಮೆಯನ್ನು ತಿಳಿದು ಅವರಲ್ಲಿ ಭಕ್ತಿಯನ್ನು ಮಾಡಬೇಕು. ಇಲ್ಲಿಯವರೆಗೆ ಅನೇಕ ವಿದ್ವಾಂಸರು ಶ್ರೀನಿವಾಸ ತೀರ್ಥರಿಂದ ರಚಿತವಾದಂತಹ ಅನೇಕ ಟಿಪ್ಪಣಿ ಗ್ರಂಥಗಳ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ನಾವು ವಿಶ್ವಾಸವನ್ನು ಮಾಡಬೇಕಾದರೆ, ಭಕ್ತಿಯನ್ನು ಮಾಡಬೇಕಾದರೆ, ಅವನು ಮಾಡಿದ ಗ್ರಂಥಗಳಲ್ಲಿ ಇರುವಂತಹ ಮಹಿಮೆ ನಮಗೆ ತಿಳಿದಾಗ ಆ ವ್ಯಕ್ತಿಯ ಮೇಲೆ ನಮಗೆ ವಿಶ್ವಾಸ ಬರ್ತದೆ. ಇದು ಒಂದು ಮುಖ. ಇದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಸಾಮಾನ್ಯ ಜನರಿಗೆ ಶ್ರೀನಿವಾಸ ತೀರ್ಥರು, ಯಾದವಾರ್ಯರು, ಅನೇಕ ಟೀಕಾ ಟಿಪ್ಪಣಿಕಾರರು ಏನು ತಮ್ಮ ಗ್ರಂಥಗಳಲ್ಲಿ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ, ಅವುಗಳನ್ನು ತಿಳಿದು ಅವರಲ್ಲಿ ವಿಶ್ವಾಸ ಮಾಡೋದು ಬಹಳ ಕಷ್ಟ. ಅದೇ ಇನ್ನೊಂದು ಮುಖ, ಆ ವ್ಯಕ್ತಿಯ ವ್ಯಕ್ತಿತ್ವದ ಜ್ಞಾನವನ್ನು ಸರಿಯಾಗಿ ಮಾಡಿಕೊಂಡು ಅವರಲ್ಲಿ ಭಕ್ತಿಯನ್ನು ಮಾಡತಕ್ಕಂಥದ್ದು. ಸಾಮಾನ್ಯ ಜನರೂ ಕೂಡ ಜ್ಞಾನಿಗಳಲ್ಲಿ ಭಕ್ತಿಯನ್ನು ಮಾಡೋದಕ್ಕಾಗಿ ಅವರು ಮಾಡಿದಂತಹ ನಾನಾ ವಿಧವಾದಂತಹ ಮಹಿಮೆಗಳೇನಿದೆ ಅದನ್ನು ತಿಳಿದು ಅವರಲ್ಲಿ ಭಕ್ತಿಯನ್ನು ಮಾಡಿ, ಅವರ ಗ್ರಂಥಗಳಲ್ಲಿ ವಿಶ್ವಾಸವನ್ನು ಮಾಡಿ ದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಇದು ಒಂದು ಮುಖ. ಇಡೀ ಜೀವನವನ್ನೇ ಶ್ರೀನಿವಾಸ ತೀರ್ಥರು, ಯಾದವಾರ್ಯರು, ವೇದೇಶ ತೀರ್ಥ ಶ್ರೀಪಾದಂಗಳವರು, ಅನೇಕ ಟೀಕಾಕಾರರು, ಟಿಪ್ಪಣಿಕಾರರೆಲ್ಲ ಇಡೀ ತಮ್ಮ ಜೀವನವನ್ನು ಎದಕ್ಕಾಗಿ ಮುಡುಪಾಗಿಟ್ಟರು ಅಂತಂದರೆ ಶಾಸ್ತ್ರದ ಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ. ನಾವು ನಮ್ಮ ಇಡೀ ಜೀವನವನ್ನು ನಾವು ಎದಕ್ಕಾಗಿ ಮುಡುಪಾಗಿಡ್ತೀವಿ? ಹೆಂಡ್ರು, ಮಕ್ಕಳು, ಮರಿ, ಮನೆಯನ್ನು ಕಟ್ಟೋದಕ್ಕಾಗಿ, ಕಾರನ್ನು ತೆಗೆದುಕೊಳ್ಳೋದಕ್ಕಾಗಿ, ಜೀವನವನ್ನು ಮಜವಾಗಿ ಕಳೆಯೋದಕ್ಕಾಗಿ ಏನೆಲ್ಲ ಹಣವನ್ನು ಸಂಪಾದನೆ ಮಾಡಬೇಕು ಅದರ ಸಲುವಾಗಿ ನಮ್ಮ ಇಡೀ ಜೀವನವನ್ನು ಕಳಿತೀವಿ. ಜ್ಞಾನಿಗಳು ಅದರ ಸಲುವಾಗಿ ಜೀವನವನ್ನು ಕಳೆಯೋದಿಲ್ಲ. ಅವರು ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕಾಗಿ, ಶಾಸ್ತ್ರದ ಸೇವೆಯನ್ನು ಮಾಡೋದಕ್ಕಾಗಿ ಇಡೀ ಜೀವನವನ್ನು ಮುಡುಪಾಗಿ ಇಡುತ್ತಾರೆ. ಅವರ ವೈರಾಗ್ಯ, ಅವರ ತ್ಯಾಗ ಬಹಳ ದೊಡ್ಡದು. ಅದಕ್ಕಾಗಿಯೇ ಶ್ರೀನಿವಾಸ ತೀರ್ಥರು, ಯಾದವಾರ್ಯರು, ಅನೇಕ ಟಿಪ್ಪಣಿಕಾರರು ಅವರು ದೈಹಿಕವಾಗಿ ಇಲ್ಲಿಲ್ಲದಿದ್ದರೂ ಕೂಡ ಎಷ್ಟೋ ವರ್ಷಗಳಾಗಿದೆ ಅವರು ನಮ್ಮ ಕಣ್ಣಿಗೆ ಅದೃಶ್ಯರಾಗಿದ್ದಾರೆ. ಆದರೂ ಇವತ್ತೂ ಕೂಡ ಅವರ ಆರಾಧನೆಯನ್ನು ನಾವು ಮಾಡ್ತೀವಿ ಅಂದರೆ ಅವರು ಮಾಡಿದ ತ್ಯಾಗ ಇದು ಬಹಳ ದೊಡ್ಡದು. ವೇದೇಶತೀರ್ಥ ಶ್ರೀಪಾದಂಗಳವರು ಯಾದವಾರ್ಯರನ್ನು ಸಿದ್ಧಪಡಿಸೋದಕ್ಕಾಗಿ ರಾಮದೇವರ ಪೂಜೆಯನ್ನು ಕೂಡ ಬೇಡ ಅಂತ ಹೇಳಿ ಸರಿಸಿದ್ರು. ಸಾಮಾನ್ಯ ಅಲ್ಲ. ಏನು ಮಾಡಿದ್ದಾನೆ ಇಂತಹ ಚತುರ್ಯುಗ ಮೂರ್ತಿ, ಬ್ರಹ್ಮಕರಾರ್ಚಿತವಾದಂತಹ ರಾಮದೇವರ ಪೂಜೆಯನ್ನು ಕೇವಲ ಕೆಲವು ದಿವಸಗಳ ಕಾಲ ಮಾತ್ರ ಮಾಡಿ ವೇದೇಶತೀರ್ಥ ಶ್ರೀಪಾದಂಗಳವರು ಯಾದವಾರ್ಯರನ್ನು ಸಿದ್ಧಪಡಿಸೋದಕ್ಕಾಗಿ ರಾಮದೇವರ ಪೂಜೆಯನ್ನು ಬಿಟ್ಟು ಅಖಂಡವಾಗಿ ಶಾಸ್ತ್ರದ ಪಾಠವನ್ನು ಹೇಳಿ ಯಾದವಾರ್ಯರನ್ನು ಸಿದ್ಧ ಮಾಡಿದರು. ಯಾದವಾರ್ಯರ ತ್ಯಾಗ ಎಷ್ಟು, ವೇದೇಶತೀರ್ಥರ ತ್ಯಾಗ ಎಷ್ಟು, ಯಾದವಾರ್ಯರು ಕೂಡ
ಶ್ರೀನಿವಾಸ ತೀರ್ಥರನ್ನ ಸಿದ್ಧಪಡಿಸೋದಕ್ಕಾಗಿ ಅಷ್ಟೇ ತ್ಯಾಗವನ್ನು ಮಾಡಿದ್ದಾರೆ. ಶ್ರೀನಿವಾಸ ತೀರ್ಥರು ಕೂಡ ಅಷ್ಟೇ ತ್ಯಾಗವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಪಂಡಿತರು ನ್ಯಾಯಾಮೃತದ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಬಂದಂತಹ ಅನೇಕ ವಿಚಾರಗಳನ್ನು ಇಲ್ಲಿವರೆಗೂ ಹೇಳಿದ್ರು. ಆ ನ್ಯಾಯಾಮೃತವನ್ನು ಮಾಡುವ ಅದರ ಟಿಪ್ಪಣಿಯನ್ನು ರಚನೆ ಮಾಡುವ ಹಿನ್ನೆಲೆಯನ್ನು ನಾವು ಸ್ವಲ್ಪ ತಿಳಿಬೇಕು. ಯಾಕೆ ಶ್ರೀನಿವಾಸ ತೀರ್ಥರು ನ್ಯಾಯಾಮೃತಕ್ಕೆ ಟಿಪ್ಪಣಿಯನ್ನು ರಚನೆ ಮಾಡಿದ್ರು, ಯಾದವಾರ್ಯರು ಟಿಪ್ಪಣಿಯನ್ನು ರಚನೆ ಮಾಡಿಲ್ಲ, ಶ್ರೀನಿವಾಸ ತೀರ್ಥರು ನ್ಯಾಯಾಮೃತಕ್ಕೆ ಟಿಪ್ಪಣಿಯನ್ನು ಮಾಡಿದ್ದಾರೆ. ಯಾಕೆ, ಏನು ಪ್ರಸಂಗ ಬಂತು ಅಂತಂದರೆ, ಅವರಿಗೆ ಒಬ್ಬಳು ಹೆಣ್ಣುಮಗಳಿದ್ಲು ಶ್ರೀನಿವಾಸ ತೀರ್ಥರಿಗೆ, ಅಪಮೃತ್ಯು ಬಂತು, ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ, ಯಮದೂತರು ಬಂದಿದ್ದಾರೆ, ಕರ್ಕೊಂಡು ಹೋಗಬೇಕು, ಸಾಧ್ಯ ಆಗ್ತಾ ಇಲ್ಲ. ಯಾದವಾರ್ಯರು ಬಂದರು, ಹೇಳಿದ್ರು ಹೀಗಾಗಿದೆ, ಆ ಮಗುವಿನ ಆಯಸ್ಸು ಮುಗಿದಿದೆ, ಕರ್ಕೊಂಡು ಹೋಗಬೇಕು, ನಾವು ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ, ಮಹಾಜ್ಞಾನಿಗಳು ಅವರ ತೊಡೆ ಮೇಲೆ ಆ ಮಗು ಮಲಗಿದೆ, ಅವರ ಕೈಯಲ್ಲಿ ಇದ್ದದ್ದನ್ನು ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನೀವೇ ಏನಾದ್ರು ಉಪಾಯ ಮಾಡಬೇಕು. ಅದಕ್ಕೆ ಯಾದವಾರ್ಯರು ಹೇಳಿದ್ರು, ನಾನು ಸ್ವಲ್ಪ ಒಳಗೆ ಹೋಗ್ತೀನಿ. ಶ್ರೀನಿವಾಸ ತೀರ್ಥರು ಎದ್ದು ನಮಸ್ಕಾರವನ್ನು ಮಾಡ್ತಾರೆ, ಆ ಸಂದರ್ಭದಲ್ಲಿ ನೀವು ಕರ್ಕೊಂಡು ಹೋಗಿಬಿಡ್ರಿ. ಹಾಗೇ ಆಗಲಿ, ಯಾದವಾರ್ಯರು ಒಳಗೆ ಪ್ರವೇಶ ಮಾಡಿದ್ರು, ಶ್ರೀನಿವಾಸ ತೀರ್ಥರು ಎದ್ದು ನಮಸ್ಕಾರ ಮಾಡಿದ್ರು, ಮಗು ಪ್ರಾಣ ಹೋಯಿತು. ಅಳತಾ ಕೂತರು ಶ್ರೀನಿವಾಸ ತೀರ್ಥರು, ಭಾರಿ ಅಳತಾ ಇದ್ದಾರೆ. ಯಾಕೆ ಅಳತಾ ಇದೆ ಅಂತ ಕೇಳಿದ್ರು. ಇಲ್ಲ, ನನ್ನ ಮಗಳು ಭಾರಿ ಸಾತ್ವಿಕವಾದಂತಹ ಜೀವ, ಸುಮಧ್ವ ವಿಜಯ ಏನಿದೆ ಆ ಪುಸ್ತಕವನ್ನು ಮಗು ಕರ್ಕೊಂಡು ಬಂದ ಹಾಗೆ ಕಂಕಳಲ್ಲಿ ಇಟ್ಟುಕೊಂಡು ಆ ಪುಸ್ತಕವನ್ನು ತೆಗೆದುಕೊಂಡು ಬರ್ತಾ ಇದ್ಲಂತೆ. ಅಷ್ಟು ಸಾಧು ಸ್ವಭಾವದವಳು. ಈ ಕನ್ಯೆಗೆ ವಿವಾಹ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇತ್ತು, ಬಾಲ್ಯ ವಿವಾಹ ಮಾಡಬೇಕು ಅಂಥೇಳಿ ಮಗು ಹೋಗಿಬಿಡ್ತಲ್ಲ, ನಾ ಏನು ಮಾಡಲಿ. ಅದಕ್ಕೆ ಯಾದವಾರ್ಯರು ಹೇಳಿದ್ರಂತೆ, ನಿನಗೆ ಒಬ್ಬ ಅಳಿಯ ಅಲ್ಲ, ಸಾವಿರಾರು ಜನ ಅಳಿಯಂದ್ರೂ ನಿಂಗೆ ಸಿಗಲಿ ಅಂತ. ಎಂಥ ಆಶೀರ್ವಾದ ನೋಡ್ರಿ, ಮಗಳು ಸತ್ತೋಗಿಬಿಟ್ಟಿದ್ದಾಳೆ, ಆ ಮಗುವಿಗೆ ಬಾಲ್ಯ ವಿವಾಹವನ್ನು ಮಾಡಬೇಕು ಅನ್ನುವಂತಹ ವಿಚಾರ ಮಾಡಿದ ಶ್ರೀನಿವಾಸ ತೀರ್ಥರಿಗೆ ಸಾವಿರ ಸಾವಿರ ಜನ ನಿನಗೆ ಅಳಿಯಂದ್ರಾಗಲಿ ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, ಮಗು ಸತ್ತೋಗ್ಬಿಟ್ಟಿದೆ, ಏನು ಮಾಡಿ. ಏನು ಮಾಡಬೇಡ, ನೀನು ನ್ಯಾಯಾಮೃತಕ್ಕೆ ವ್ಯಾಖ್ಯಾನವನ್ನು ಮಾಡು, ಅದೇ ನಿನ್ನ ಮಗಳು ಅಂತ ತಿಳಿ. ಆ ನ್ಯಾಯಾಮೃತವನ್ನು ಯಾರು ಅಧ್ಯಯನವನ್ನು ಮಾಡ್ತಾರೆ, ಯಾರು ನೀನು ಬರೆದಂತಹ ಟಿಪ್ಪಣಿಯನ್ನು ಅಧ್ಯಯನವನ್ನು ಮಾಡ್ತಾರೆ, ಅವರೆಲ್ಲ ನಿನ್ನ ಅಳಿಯಂದ್ರ ಮಾಡಿ ಅನೇಕ ಕನ್ಯಾದಾನವನ್ನು ಮಾಡಿರತಕ್ಕಂತಹ ಪುಣ್ಯ ಶ್ರೀನಿವಾಸ ತೀರ್ಥರು ಪಡೆದಿದ್ದಾರೆ. ಗುರುಗಳು ಆಜ್ಞೆ ಮಾಡಿದ್ದಕ್ಕೆ ಒಂದೇ ಆಜ್ಞೆ ಯಾದವಾರ್ಯರು ಹೇಳಿದ್ರು, ಅದನ್ನು ಮಾಡಿದ್ದಾರೆ. ಆಗಲೇ ನಮ್ಮ ರಾಮಾಚಾರ್ಯರು ಒಂದು ವಾದಾವಲಿಯಲ್ಲಿ ಶ್ರೀನಿವಾಸ ತೀರ್ಥರು ಒಂದು ವಿಷಯವನ್ನು ಉಪಸ್ಥಾಪನೆಯನ್ನು ಮಾಡಿದ್ರು. ಪಿನ್ಯಾಕಯಾಚನಾರ್ಥಂಗತಸ್ಯ, ಪಿನ್ಯಾಕ ಬೇಕು ಅಂತ ಹೋದವನಿಗೆ ಪಿಶಾಚಿ ಅದು ಪಿನ್ಯಾಕವನ್ನು ಕೊಡ್ತು, ಎಣ್ಣೆನೂ ಕೊಡ್ತು, ಎಲ್ಲವನ್ನೂ ಮಾಡ್ತು. ಪಿಶಾಚಿಯ ದೃಷ್ಟಾಂತವನ್ನು ಹಿಡಿದಿದ್ದಾರೆ. ಯಾಕೆ ಅಂತಂದರೆ, ಶ್ರೀನಿವಾಸ ತೀರ್ಥರಿಗೂ ಪಿಶಾಚಿಗೂ ಸಂಬಂಧ ಜಾಸ್ತಿ ಅನಿಸುತ್ತೆ. ಅವರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ಶ್ರೀನಿವಾಸ ತೀರ್ಥರ ಪತ್ನಿ ಭಾರೀ ಸ್ಫುರದ್ರೂಪಿಯಂತೆ, ಶ್ರೀನಿವಾಸ ತೀರ್ಥರು ಕೂಡ ಬಹಳ ಸ್ಫುರದ್ರೂಪಿಗಳು. ಆ ಊರಿನಲ್ಲಿ ಒಂದು ಬ್ರಹ್ಮ ಪಿಶಾಚ ಇತ್ತು. ಆ ಬ್ರಹ್ಮ ಪಿಶಾಚಿ ತನಗೆ ಯಾರನ್ನ ಭೋಗ ಮಾಡಬೇಕು ಅಂತ ಅಪೇಕ್ಷೆ ಬರ್ತದೆ, ಅವರ ದೇಹದಲ್ಲಿ ಪ್ರವೇಶ ಮಾಡಿಬಿಡೋದು. ವಿಚಿತ್ರವಾದ ಹಿಂಸೆಯನ್ನು ಕೊಡತಕ್ಕಂಥದ್ದು. ಆ ಬ್ರಹ್ಮ ಪಿಶಾಚಿಯ ಕಣ್ಣು ಶ್ರೀನಿವಾಸ ತೀರ್ಥರ ಹೆಂಡತಿಯ ಮೇಲೆ ಬಿತ್ತಂತೆ. ಸರಿ, ಬ್ರಹ್ಮ ಪಿಶಾಚಿ ಬಂತು, ಮನೆಯನ್ನು ಪ್ರವೇಶ ಮಾಡಬೇಕು. ಶ್ರೀನಿವಾಸ ತೀರ್ಥರು ಬಾಗಿಲಲ್ಲೇ ಕೂತಿದ್ದಾರೆ, ಕಾಲನ್ನು ಚಾಚಿಕೊಂಡು
ಬಾಗಿಲಲ್ಲಿ ಕೂತಿದ್ದಾರೆ. ಬ್ರಹ್ಮ ಪಿಶಾಚಿಗೆ ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ. ಬ್ರಹ್ಮ ಪಿಶಾಚಿ ಹೇಳ್ತು ಪಿಶಾಚಿ ಭಾಷೆಯಲ್ಲಿ, ಅಲ್ಲ ನಾನು ನಿಮ್ಮ ಪತ್ನಿಯನ್ನು ಪ್ರವೇಶ ಮಾಡಬೇಕು, ನನಗೆ ಅವಕಾಶ ಮಾಡಿಕೊಡ್ರಿ. ಅದಕ್ಕಂದ್ರು ಶ್ರೀನಿವಾಸ ತೀರ್ಥರು, ನೋಡಪ್ಪ ಹಾಗೆಲ್ಲ ಸಾಧ್ಯ ಇಲ್ಲ, ನನ್ನ ಜೊತೆ ವಾಕ್ಯಾರ್ಥ ಮಾಡಿ, ನೀನು ನಾನು ಸೋತ್ರೆ ಅವಶ್ಯ, ನೀ ಸೋತ್ರೆ ಇಡೀ ಊರನ್ನೇ ಬಿಟ್ಟು ಹೋಗಬೇಕು ಅಂತಂದರು. ಆಗಲಿ ಅಂತ ಮೂರು ದಿವಸಗಳ ಕಾಲ ವಾಕ್ಯಾರ್ಥ ನಡೆದಿದೆಯಂತೆ. ಬ್ರಹ್ಮ ಪಿಶಾಚಿಗೂ ಶ್ರೀನಿವಾಸ ತೀರ್ಥರಿಗೂ ಮೂರು ದಿವಸಗಳ ಕಾಲ ವಾಕ್ಯಾರ್ಥ ನಡೆದರೆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪ. ನೋಡ್ರಿ ಎಂಥ ದೀಕ್ಷ ನೋಡ್ರಿ, ಪಿಶಾಚಿ ಜೊತೆ ವಾಕ್ಯಾರ್ಥ ಮಾಡಬೇಕಾದರೂ ಭಗವಂತನ ಸರ್ವೋತ್ತಮತ್ವವನ್ನೇ ಸಮರ್ಥನೆ ಮಾಡಬೇಕು. ಅನೇಕ ಯುಕ್ತಿಗಳಿಂದ ಅನೇಕ ಶ್ರುತಿ ಸ್ಮೃತಿ ಪ್ರಮಾಣಗಳನ್ನು ಕೊಟ್ಟು ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ಆ ಪಿಶಾಚಿಯನ್ನು ಇಡೀ ಊರಿನಿಂದನೇ ಓಡಿಸಿದ್ರು. ಒಬ್ಬರಿಗೂ ಉಪಕಾರ ಅಲ್ಲ, ಇಡೀ ತಮ್ಮ ಊರಿನಲ್ಲಿ ಇರುವಂತಹ ಎಲ್ಲ ಸ್ತ್ರೀಯರ ಮಾನ ಪ್ರಾಣಗಳನ್ನು ಉಳಿಸಿದವರು ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳು, ಶ್ರೀನಿವಾಸ ತೀರ್ಥರು. ಮತ್ತೆ ಅವರ ಶ್ಲೋಕದಲ್ಲಿ ವ್ಯಾಸರಾಜ ಕೃಪಾಪಾತ್ರಂ ಯಾದವಾರ್ಯ ಸುಪುತ್ರಕಂ ಅಂತಾರೆ. ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಳೇಬೇಕು. ವ್ಯಾಸರಾಜರ ಅನುಗ್ರಹವನ್ನು ನ್ಯಾಯಾಮೃತಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅನುಗ್ರಹವನ್ನು ಪಡೆದಿದ್ದಾರೆ ಶ್ರೀನಿವಾಸ ತೀರ್ಥರು. ಶ್ರೀನಿವಾಸ ತೀರ್ಥರ ವೈಶಿಷ್ಟ್ಯ ಏನು ಅಂತಂದರೆ, ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ಆಡು ಮುಟ್ಟದ ತೊಪ್ಪಲಿಲ್ಲ ಅಂತ ಒಂದು ಕನ್ನಡದಲ್ಲಿ ಗಾದೆ. ಈ ಮೇಕೆ ಇರ್ತದಲ್ಲ, ಆ ಮೇಕೆಗೆ ಎಲ್ಲ ಗಿಡ ಮರಗಳ ಪರಿಚಯ ಇರ್ತದೆ. ಇಂತಹ ಎಲೆಯನ್ನು ತಿಂದಿಲ್ಲ ಅಂತಿಲ್ಲ. ಹಾಗಿದ್ದಾಗೆ ಸನ್ಯಾಸಿಗಳಲ್ಲಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು, ಗೃಹಸ್ಥಾಶ್ರಮಿಗಳಲ್ಲಿ ಶ್ರೀನಿವಾಸ ತೀರ್ಥರು ಎಲ್ಲ ಗ್ರಂಥಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ. ಮಂತ್ರಗ್ರಂಥದಿಂದ ಹಿಡಿದು ತಂತ್ರಗ್ರಂಥದವರೆಗೂ ವ್ಯಾಖ್ಯಾನ ಮಾಡಿದಂತಹ ಯತಿಗಳಲ್ಲಿ ರಾಘವೇಂದ್ರ ತೀರ್ಥರಾದರೆ, ಗೃಹಸ್ಥಾಶ್ರಮಿಗಳಲ್ಲಿ ಮಂತ್ರಗ್ರಂಥದಿಂದ ಹಿಡಿದು ತಂತ್ರಗ್ರಂಥದವರೆಗೆ ವ್ಯಾಖ್ಯಾನ ಮಾಡಿದಂತಹ ಜ್ಞಾನಿಗಳ ಮಧ್ಯದಲ್ಲಿ ಶ್ರೀನಿವಾಸ ತೀರ್ಥರು ಬಹಳ ಉತ್ತಮರು. ನೇರವಾಗಿ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಮಂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಭಾಷ್ಯಕ್ಕೆ ನೇರವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಭಾಗವತ ತಾತ್ಪರ್ಯಕ್ಕೆ, ಏಕಾಸ್ಕಂದಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಟೀಕಾ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ತಂತ್ರಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಶ್ರೀನಿವಾಸ ತೀರ್ಥರಿಗೆ ಅಷ್ಟು ಜ್ಞಾನ ಬರೋದಕ್ಕೆ ಕಾರಣ ಏನು ಅಂತಂದರೆ, ಯಾದವಾರ್ಯರು ಮಾಡಿದ ಅನುಗ್ರಹ. ಮೈಯೆಲ್ಲ ರೋಮಾಂಚನ ಆಗ್ತದೆ, ಎಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಯಾದವಾರ್ಯರು ಅಂತಂದರೆ, ಯಾದವಾರ್ಯರಿಗೆ ಒಬ್ಬ ಮಗ ಇದ್ದನಂತೆ, ಭಾರೀ ಮೇಧಾವಿ. ಯಾದವರ ತಂದೆ ಬುದ್ಧಿ ಆ ಮಗನಿಗೆ ಭಾರೀ ಬುದ್ಧಿವಂತ, ಆದರೆ ಆಯುಸ್ಸು ಇಲ್ಲ. ಬರ್ತಾ ಬರ್ತಾ ಕೃಷಿ ಆಗ್ತಾ ಬರ್ತಾ ಇದ್ದಾನೆ, ಸಣ್ಣಗೆ ಆಗ್ತಾ ಬಂದ. ಹೆಂಡತಿ ಪ್ರಾರ್ಥನೆ ಮಾಡಿಕೊಂಡ್ಳು ಯಾದವಾರ್ಯರಿಗೆ, ಸ್ವಾಮಿ ಹೇಗಾರು ಮಾಡಿ ಮಗನನ್ನು ಉಳಿಸ್ರಿ, ಒಬ್ಬನೇ ಮಗ ಇರೋದು, ಹೇಗಾರು ಮಾಡಿ ಉಳಿಸ್ರಿ, ಹಾಗೆ ಆಗಲಿ ಅಂತಂದರು. ಪ್ರತಿನಿತ್ಯದಲ್ಲಿಯೂ ಕೂಡ ದೇವರ ಪೂಜೆಯನ್ನು ಮಾಡಿ ತೀರ್ಥವನ್ನು ಅಭಿಮಂತ್ರಣ ಮಾಡಬೇಕಂತೆ. ಧನ್ವಂತ್ರಿ ಮಂತ್ರವನ್ನು ಜಪ ಮಾಡಬೇಕಂತೆ, ಲಕ್ಷ ಧನ್ವಂತ್ರಿ ಮಂತ್ರ, ಹಯಗ್ರೀವ ಮಂತ್ರ, ವೇದವ್ಯಾಸ ಮಂತ್ರ, ಕಪಿಲ ದತ್ತಾತ್ರೇಯ ಜ್ಞಾನಪ್ರದವಾದಂತಹ ಎಲ್ಲ ಮಂತ್ರಗಳನ್ನು ಜಪ ಮಾಡಿ ನೀರನ್ನು ಅಭಿಮಂತ್ರಣ ಮಾಡಿ ಮಗನಿಗೆ ಕೊಡುವಂತ ಹೆಂಡತಿ ಕೊಡಬೇಕು. ಹೆಂಡತಿ ಮಗನಿಗೆ ಕೊಡ್ತಿರಲಿಲ್ಲಂತೆ. ಆ ತೀರ್ಥವನ್ನು ಅಭಿಮಂತ್ರಣ ಮಾಡಿದಂತಹ ತೀರ್ಥವನ್ನು ಹೊರಗಡೆ ಹೋಗಿ ನೊಗ ಇರ್ತದಲ್ಲ, ನೊಗ ನೊಗ ಅಂತಂದರೆ ಈ ರೈತರು ಉಳೋದಕ್ಕೆ ಬಳಸುವಂತಹದ್ದು ನೊಗ, ಅದ್ರ ಮೇಲೆ ಹಾಕಿ ಬಂದುಬಿಡ್ತಿಲ್ಲಂತೆ.
ಯಾಕೆ ಕೊಡ್ತಿರಲಿಲ್ಲ ಹೆಂಡತಿ? ಆ ಮಗುವಿಗೆ ಸ್ವಲ್ಪ ತಣ್ಣೀರು ತಾಕ್ತು ಅಂದರೆ ಶೀತ ಆಗ್ತಿತ್ತು. ಅಯ್ಯೋ ಮಗುಗೆ ಶೀತ ಆಗಿಬಿಡುತ್ತಲ್ಲ, ಬೇಡ ಬೇರೆ ಏನಾದ್ರು ಉಪಾಯ ಮಾಡೋಣ ಅಂಥೇಳಿ ನೊಗದ ಮೇಲೆ ಹಾಕ್ತಿದ್ರು. ಒಂದು ದಿವಸ ಹಾಕಿದ್ಲು, ಎರಡನೇ ದಿವಸ ನೊಗ ಚಿಗುರುಬಿಟ್ಟಿತ್ತಂತೆ. ಎಂದಿಗೂ ಚಿಗುರೋದಿಲ್ಲ ನೊಗ, ಒಣಗಿದ ಮರ ಎಂದಿಗೂ ಚಿಗುರೋದಿಲ್ಲ, ಆದರೆ ಅದು ಚಿಗುರುಬಿಟ್ಟಿತ್ತಂತೆ. ಶ್ರೀನಿವಾಸ ತೀರ್ಥರು ನೋಡಿದ್ರು, ಅದನ್ನ ಅಧ್ಯಯನಕ್ಕಾಗಿ ಇದ್ದರು ಶ್ರೀನಿವಾಸ ತೀರ್ಥರು ನೋಡಿದ್ರು. ಚಿಕ್ಕಮ್ಮ ಇದನ್ನು ನನಗೆ ಕೊಡಮ್ಮ, ನಾನು ಕುಡಿತೀನಿ. ಅಯ್ಯೋ ಅಲ್ಲಿ ಚೆಲ್ಲೋದೇನು, ಇವನು ಕೊಡೋಣ ಅಂತ ಹೇಳಿ ಕೊಟ್ರಂತೆ. 9 ದಿವಸ ಕಳೀತದು. 10ನೇ ದಿವಸ ತೀರ್ಥವನ್ನು ಅಭಿಮಂತ್ರಣ ಮಾಡಿ ವೇದವ್ಯಾಸ ಮಂತ್ರ, ಯಾಕೆ ಇಷ್ಟು ಜ್ಞಾನ ಬಂತು ಶ್ರೀನಿವಾಸ ತೀರ್ಥರಿಗೆ? ಲಕ್ಷ ಲಕ್ಷ ವೇದವ್ಯಾಸ ಮಂತ್ರವನ್ನು ಮಾಡಿದ್ದಾರೆ, ಲಕ್ಷ ಲಕ್ಷ ಹಯಗ್ರೀವ ಮಂತ್ರವನ್ನು ಮಾಡಿದ್ದಾರೆ, ಲಕ್ಷ ಲಕ್ಷ ಧನ್ವಂತ್ರಿ ಮಂತ್ರವನ್ನು ಮಾಡಿದ್ದಾರೆ. ಮಾಡಿ ಅಭಿಮಂತ್ರಣ ಮಾಡಿ 10ನೇ ದಿವಸ ನೀರನ್ನು ಕೊಟ್ಟು ಕೊನೆ ಕೇಳಿದ್ರಂತೆ, ಈ ಮಗು ಯಾಕೋ ಇನ್ನೂ ಚೇತರಿಸ್ಕೊಳ್ತಾನೆ ಇಲ್ಲ, ಕೃಷನೇ ಆಗ್ತಾ ಇದ್ದಾನೆ, ಯಾಕೆ ಹಿಂಗೆ? ನಾನು ಕೊಟ್ಟಂತಹ ತೀರ್ಥವನ್ನು ಈ ಮಗು ತಗೊಂಡಿದ್ರೆ ಒಳ್ಳೆ ದಷ್ಟಪುಷ್ಟನಾಗಬೇಕಾಗಿತ್ತು, ಯಾಕಾಗಲಿಲ್ಲ? ಅದಕ್ಕೆ ಹೆಂಡತಿ ಹೇಳಿದ್ರಂತೆ, ಆ ಮಗುಗೆ ಶೀತ ಆಗ್ತದ್ರಿ, ನಿಮಗೆ ಹೇಳಿದ್ರೆ ನೀವೇನಾದ್ರು ಬೇಸರ ಮಾಡ್ಕೊತೀರಿ ಅಂತ ಹೇಳಿ ನಾನು ನೊಗದ ಮೇಲೆ ಹಾಕಿದೆ. ಶ್ರೀನಿವಾಸ ಬಂದು ನಾನು ಕೇಳ್ದ, ಕೊಡು ನನಗೆ ಕೊಡ್ರಿ ಅಂತ ಹೇಳಿ ನಾನು ಅವನಿಗೆ ದಿವಸ ಕೊಡ್ದೆ. ಹಾಗಾದ್ರೆ ಅವನೇ ನನ್ನ ಮಗ ಅಂತಂದ್ರಂತು. ಯಾದವಾರಿಯ ಸುಪುತ್ರಕಂ, ಯಾದವಾರ್ಯರು ಆ ಶ್ರೀನಿವಾಸ ತೀರ್ಥರನ್ನು ದತ್ತುವನ್ನಾಗಿಯೂ ಸ್ವೀಕಾರ ಮಾಡಿಕೊಂಡ್ರು. ಕೊನೆಗೆ ನೋಡ್ರಿ, ದೇಹದಿಂದ ಮಕ್ಕಳನ್ನು ಪಡೆಯೋದು ಬೇರೆ, ಮಂತ್ರದಿಂದ ಮಕ್ಕಳನ್ನು ಪಡೆಯೋದು ಬೇರೆ. ದೇಹದಿಂದ ಪಡೆದ ಮಕ್ಕಳಿಗಿಂತಲೂ ಕೂಡ ಮಂತ್ರದಿಂದ ಪಡೆದಂತಹ ಮಕ್ಕಳಲ್ಲಿ ಭಾರೀ ಶಕ್ತಿ, ಭಾರೀ ಇದು. ಅದಕ್ಕಾಗಿ ಶ್ರೀನಿವಾಸ ತೀರ್ಥರು ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದರು. ಒಬ್ಬ ಬ್ರಾಹ್ಮಣ ತಾನು ಗೋಹತ್ಯೆಯನ್ನು ಮಾಡಿಬಿಟ್ಟ, ಗೋಹತ್ಯೆಯನ್ನು ಮಾಡಿದ. ಆ ಗೋಹತ್ಯೆ ಮಾಡಿದ್ದಕ್ಕಾಗಿ ಭಾರೀ ಪಾಪ ಬಂತು. ಅದೇ ಜನ್ಮದಲ್ಲಿಯೇನೇ ತಾನು ಮಾಡಿದ ಪಾಪ ಪ್ರಜ್ಞೆ ಅವನನ್ನು ಕಾಡ್ತಾ ಹೋಯಿತು. ಪ್ರತಿ ದಿವಸ ಮಲಗಿದಾಗ ಕಿವಿಯೊಳಗೆ ಒಂದು ಆಕಳು ಬಂದು ಜೋರಾಗಿ ಒದರೋ ಶಬ್ದ, ಕೂಗ್ತಾ ಇರ್ತದೆ ಆಕಳು, ಕೂಗ್ತಾನೆ ಇರ್ತದೆ. ಗೊತ್ತಾಗಲಿಲ್ಲ ಅವನಿಗೆ. ಆವಾಗ ಯಾದವಾರ್ಯರ ಬಳಿ ಬಂದಿದ್ದಾನೆ ಅವನು ಬ್ರಾಹ್ಮಣ. ಹೀಗೆ ಅಚಾತುರ್ಯವಾಗಿ ನನ್ನ ಕಡೆಯಿಂದ ಇಂತಹ ಕೆಲಸ ಆಯಿತು, ಅದಕ್ಕಾಗಿ ನಾನು ಏನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು, ಏನು ಜಪ ಮಾಡಿಕೊಳ್ಳಬೇಕು? ಪಾಪ ಆ ಆಕಳು ಯಾವಾಗಲೂ ನನ್ನ ಕಿವಿಯಲ್ಲಿ ಬಂದು ಒದರದಂಗೆ ಆಗ್ತದೆ ಅಂತ ಹೇಳಿಕೊಂಡಾಗ ಯಾದವಾರ್ಯರು ಹೇಳಿದ್ರಂತೆ, ಇಲ್ಲ ಶ್ರೀನಿವಾಸ ತೀರ್ಥನ ಹತ್ರ, ಶ್ರೀನಿವಾಸನ ಹತ್ರ ಹೋಗು, ಅವನೆಲ್ಲ ಸರಿ ಮಾಡ್ತಾನೆ. ನೋಡ್ರಿ ಎಷ್ಟು ವಿಶ್ವಾಸ ನೋಡ್ರಿ ಯಾದವಾರ್ಯರಿಗೆ. ತಾವು ಮಂತ್ರವನ್ನು ಉಪದೇಶ ಮಾಡಲಿಲ್ಲ, ಶ್ರೀನಿವಾಸ ತೀರ್ಥರ ಹತ್ರ ಕಳಿಸ್ತಾರೆ. ಶ್ರೀನಿವಾಸ ತೀರ್ಥನ ಹತ್ರ ಆ ಬ್ರಾಹ್ಮಣ ಬಂದ, ಸರಿ ಹೀಗಾಗಿದೆ, ಯಾದವಾರ್ಯರು ಕಳಿಸಿದ್ರು. ಆವಾಗ ನಾರಾಯಣ ಮಂತ್ರವನ್ನು ಉಪದೇಶ ಮಾಡ್ತಾರೆ ಬಲಗಿವಿಯಲ್ಲಿ. ಶ್ರೀಮದ್ ಆಚಾರ್ಯರು ಹೇಗೆ ತೋಟಂತಿಲ್ಲಾಯರ ಮಗನಿಗೆ ಶಿರೋವೇದನವನ್ನು ಕಳೆದ್ರೋ ಹಾಗೆ ಶ್ರೀನಿವಾಸ ತೀರ್ಥರು ನಾರಾಯಣ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ ಮೇಲೆ ಓಹ್ ಈಗ ಸ್ವಲ್ಪ ಕಡಿಮೆ ಆಯಿತು, ಆದರೂ ಕೇಳಿಸ್ತಾ ಇದೆ ಅಂತಂದವ. ಸರಿ ಎರಡನೇ ಸಲ ಉಪದೇಶ ಮಾಡಿದ್ರು, ಆವಾಗ ಇನ್ನೂ ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಕೇಳಿಸ್ತಾ ಇದೆ ಅಂತಂದ. ಮತ್ತೆ ಉಪದೇಶ ಮಾಡಿದ್ರು, ಆವಾಗ ಅವನ ಕಿವಿಯೊಳಗೆ ಏನು ಆಕಳು ಒದರ್ತಾ ಇತ್ತು ಅದು ಪೂರ್ಣವಾಗಿ ಕಡಿಮೆ ಆಯಿತು. ಯಾದವಾರ್ಯರ ಹತ್ರ ಬಂದು ಶ್ರೀನಿವಾಸ ತೀರ್ಥರು ಹೇಳಿದ್ರಂತೆ, ಸ್ವಾಮಿ ಹೀಗಾಯಿತು, ಒಂದೇ ಸಲ ನಾನು ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿದ್ದಕ್ಕೆ ಅವನ ಕಿವಿಯಲ್ಲಿ ಆ ಆಕಳು ಏನು ಒದರ್ತಾ ಇತ್ತು ಅದು ಕಡಿಮೆ ಆಗಲಿಲ್ಲ, 3 ಸಲ ನಾನು ಉಪದೇಶ ಮಾಡಬೇಕಾಯಿತು. ಯಾಕೆ? ಅದಕ್ಕಂದ್ರಂತೆ ನಿನಗಿನ್ನೂ ನಾರಾಯಣ ಮಂತ್ರದ ಸಿದ್ಧಿ ಆಗಿಲ್ಲ, ಅದಕ್ಕಾಗಿ ನಾರಾಯಣ ಮಂತ್ರದ ಸಿದ್ಧಿಯನ್ನು ಮಾಡಿಕೊಳ್ಳೋದಕ್ಕಾಗಿ ನಾರಾಯಣ ಶಬ್ದಾರ್ಥವನ್ನು ಬರಿ ಅಂತಂದ್ರಂತೆ. ಆವಾಗೇ 72 ಅರ್ಥಗಳಿಂದ ಕೂಡಿದ ನಾರಾಯಣ ಶಬ್ದಾರ್ಥವನ್ನು ಶ್ರೀನಿವಾಸ ತೀರ್ಥರು ರಚನೆ ಮಾಡಿದರು.
63 ಮಾಡಕ್ಕೆ ಬರ್ತಿತ್ತು, 108 ಮಾಡಕ್ಕೆ ಬರ್ತಿತ್ತು, 1008 ಅರ್ಥಗಳನ್ನು ಹೇಳಕ್ಕೆ ಬರ್ತಿತ್ತು, 72 ಅರ್ಥಗಳ ಹೇಳಿದ ಔಚಿತ್ಯ ಯಾಕೆ ಅಂತಂದರೆ ದೇಹದಲ್ಲಿ 72,000 ನಾಡಿಗಳು, ಒಂದೊಂದು ನಾಡಿಯಲ್ಲಿಯೂ ಕೂಡ ದೇವರ ಸ್ಮರಣೆ ಆಗಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ 72 ಅರ್ಥಗಳನ್ನು ನಾರಾಯಣ ಶಬ್ದಕ್ಕೆ ಶ್ರೀನಿವಾಸ ತೀರ್ಥರು ಮಾಡಿದ್ದಾರೆ. ಶ್ರೀನಿವಾಸ ತೀರ್ಥರಿಗೆ ತೀರ್ಥ ಅನ್ನೋ ಶಬ್ದ ಯಾಕೆ ಬಂತು ಎಲ್ಲ ಕತೆ ಕೇಳಿರ್ತೀರಿ, ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಇನ್ನು ಎರಡು ಪ್ರಸಂಗಗಳು ಹೇಳಿ ನನ್ನ ಪ್ರವಚನವನ್ನು ಮುಗಿಸ್ತೀನಿ. ನಾನು ನಾರಾಯಣ ಶಬ್ದಾರ್ಥ ಹೇಳಬೇಕು ಅಂದ್ಕೊಂಡಿದ್ದೆ. ಪ್ರವೀಣಾಚಾರ್ಯ ಹೀಗೆ ನೋಡ್ತಾ ಇದ್ದಾರೆ, ಪ್ರವೀಣರು ಅವರು ಎಲ್ಲರನ್ನು ನೋಡೋದರಲ್ಲಿ ಪ್ರವೀಣರು. ಹೀಗಾಗಿ ಎರಡು ಪ್ರಸಂಗಗಳನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಯಾದವಾರ್ಯರು ಶ್ರೀನಿವಾಸ ತೀರ್ಥರಿಗೆ ಎಲ್ಲ ಜವಾಬ್ದಾರಿಯನ್ನು ಒಪ್ಪಿಸಿ ತಮ್ಮ ಮನೆಯನ್ನೇ ಕೊಟ್ರಂತೆ ಶ್ರೀನಿವಾಸ ತೀರ್ಥರಿಗೆ. ಸುಪುತ್ರಕಂ, ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದರು, ಮನೆಯನ್ನೇ ಬಿಟ್ಟುಕೊಟ್ಟಿದ್ದಾರೆ. ಬಿಟ್ಟುಕೊಟ್ಟು ರೆಂಟೆ ಹೊಡೆಯೋದಕ್ಕೆ ಇದು ಕೊಟ್ಟಿರ್ತಾರೆ, ಹೊಲ ಗಿಲ ಉಳೋದಕ್ಕೆ ಆ ನೇಗಿಲು ಇದು ಎಲ್ಲ ಕೊಟ್ಟು ಮಾಡಿ ಜೀವನ ಮಾಡೋದಕ್ಕೆ ಏನೆಲ್ಲ ಬೇಕು ಎಲ್ಲವನ್ನೂ ಕೂಡ ಕಲ್ಪನೆ ಮಾಡಿಕೊಟ್ಟು ತೀರ್ಥಯಾತ್ರೆಗೆ ಹೊರಟ್ರಂತೆ ಯಾದವಾರ್ಯರು. ತೀರ್ಥಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದರು. ಬಂದ ಮೇಲೆ ನೋಡ್ತಾರೆ ಶ್ರೀನಿವಾಸ ತೀರ್ಥರು ಮನೇಲಿ ಇರಲಿಲ್ಲ, ಎಲ್ಲೋ ಹೋಗಿದ್ರು ಹೊರಗಡೆ. ಶ್ರೀನಿವಾಸ ತೀರ್ಥರ ಹೆಂಡತಿ ಮನೆಯಲ್ಲಿದ್ದಾರೆ. ಯಾದವಾರ್ಯರು ಬಂದರು, ಬನ್ನಿ ಅಜ್ಜ ಮನೆಯೊಳಗೆ. ನೋಡ್ತಾರೆ ಮನೆಯನ್ನು, ಭಾರೀ ಎಲ್ಲ ಕಡೆ ದವಸ ಧಾನ್ಯ ಚೀಲಗಳನ್ನು, ಭತ್ತದ ಚೀಲವನ್ನು ಒಟ್ಟುಬಿಟ್ಟಿದ್ದಾರಂತೆ ಜಾಸ್ತಿ. ಇಲ್ಲ ಶ್ರೀನಿವಾಸ ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದ್ರಂತೆ. ಇಲ್ಲ ಇಲ್ಲೇ ಹೋಗಿದ್ದಾರೆ, ಬರ್ತಾರೆ ಬರ್ರಿ ಅಂತ. ಹೆದರ್ತಾ ಇದ್ದಾರೆ ಶ್ರೀನಿವಾಸ ತೀರ್ಥರ ಹೆಂಡತಿ, ಹೆದರ್ತಾ ಇದ್ದಾಳೆ ಅಜ್ಜ ಏನಂತಾರೋ ಏನು ಬಿಡ್ತಾರೋ ಅಂತೇಳಿ. ಶ್ರೀನಿವಾಸ ತೀರ್ಥರು ಬಂದ್ರಂತೆ. ಬಂದ ಮೇಲೆ ಶ್ರೀನಿವಾಸ ತೀರ್ಥರು ಹೇಳಿದ್ರು ಯಾದವಾರ್ಯರಿಗೆ, ಸ್ವಾಮಿ ನೋಡ್ರಿ ಇಷ್ಟೆಲ್ಲ ನಿಮ್ಮ ಅನುಗ್ರಹದಿಂದ ಭತ್ತ ಎಲ್ಲ ವಿಧವಾಗಿರತಕ್ಕಂಥ ದವಸ ಧಾನ್ಯಗಳು ಸಮೃದ್ಧವಾಗಿದೆ, ನಮಗೆ ಜೀವನದಲ್ಲಿ ಯಾವ ತೊಂದರೆಯೂ ಇಲ್ಲ, ಎಲ್ಲ ನಿಮ್ಮ ಅನುಗ್ರಹದಿಂದ. ಅದಕ್ಕೆ ಯಾದವಾರ್ಯರು ಹೇಳಿದ್ರಂತೆ, ನಾನು ಇದಕ್ಕ ನಿನಗೆ ಶಾಸ್ತ್ರವಿದ್ಯೆಯನ್ನು ಉಪದೇಶ ಮಾಡಿದ್ದು, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಾನು ಶಾಸ್ತ್ರವಿದ್ಯೆಯನ್ನು ನಿನಗೆ ಪಾಠ ಹೇಳಿಲ್ಲ. ನಮ್ಮ ಗುರುಗಳು ಅವರು ಪರಂಧಾಮಕ್ಕೆ ಹೋಗಬೇಕಾದಾಗ, ವೇದೇಶ ತೀರ್ಥರು ಪರಂಧಾಮಕ್ಕೆ ಹೋಗಬೇಕಾದಾಗ, ವೇದೇಶ ತೀರ್ಥ ಗುರು ರಾಜ ದುರಂದರೋಸೌ ಸ್ವಾತ್ಮ ಪ್ರಯಾಣ ಸಮಯ ಯದ ಶಿಕ್ಷೆಯನ್ಮಾಮ್, ನನಗೇನು ಪಾಠ ಹೇಳಿದ್ರು ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಕೇಳು. ಕಾಲೋಯ ಮೀರ ಸುತ ಶಾಸ್ತ್ರ ವಿಚಾರಹೀನ ಹೀನೋಚ್ಚಯ ಗ್ರಥಿತ ಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮದ್ಯ ಮರುತ ದಿವ್ಯ ಶಾಸ್ತ್ರ ವ್ಯಾಖ್ಯಾನಮೇವ ಕುರು ಮಾತ್ಯಜೇತಿ ಅಂತ ನಮ್ಮ ಗುರುಗಳು ನನಗೆ ಹೇಳೋಗಿದ್ರು. ಈ ಕಾಲ ಕಲಿಗಾಲ ಬಹಳ ಕೆಟ್ಟೋಗಿದೆ, ಸಣ್ಣವರಿಲ್ಲ ದೊಡ್ಡವರಿಲ್ಲ, ಯಾರೋ ನೀಚರ ಹತ್ರ ಹೋಗಿ ಉದರಂಭರಣಕ್ಕಾಗಿ ಅವರ ಮುಂದೆ ಕೈಯನ್ನು ಒಡ್ಡೋದು ಅದೆಲ್ಲ ಮಾಡಬೇಡ. ಕೇವಲ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಟೀಕಾ ಟಿಪ್ಪಣಿಯನ್ನು ರಚನೆ ಮಾಡೋದರಲ್ಲೇ ಜೀವನವನ್ನು ಕಳಿ ಅಂತ ನನಗೆ ಹೇಳಿದ್ರು, ಬೇರೆ ಕೆಲಸ ಮಾಡಬೇಡ ಅಂಥೇಳಿ. ನಾನು ನಿನಗೆ ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಇದಕ್ಕಾಗಿ ನಿನ್ನನ್ನು ಮಗ ಅಂತ ಸ್ವೀಕಾರ ಮಾಡಲಿಲ್ಲ. ಎಂತಹ ವೈರಾಗ್ಯದ ಮಾತನೋಡು, ಬರೀ ಅಷ್ಟೇ ಹೇಳಲಿಲ್ಲಂತೆ ಯಾದವಾರ್ಯರು. ಆ ಶ್ರೀನಿವಾಸ ತೀರ್ಥರನ್ನು ಕೈ ಹಿಡಿದು ಕರ್ಕೊಂಡೋಗಿ ಒಬ್ಬ ಬ್ರಾಹ್ಮಣನನ್ನು ಕರ್ಕೊಂಡು ಬಂದು ಆ ಮನೆ ಮೇಲೆ ತುಳಸಿ ದಳವನ್ನು ಇಟ್ಟು ಶ್ರೀನಿವಾಸ ತೀರ್ಥರ ಕಡೆಯಿಂದ ಕೃಷ್ಣಾರ್ಪಣ ಅಂತ ಅನ್ನಿಸ್ಬಿಟ್ರು. ಈ ಮನೆಯನ್ನು ನಾ ಬಿಟ್ಟು ಹೋದರೆ ಮತ್ತೆ ನಿನಗೆ ವೈರಾಗ್ಯ ಬರೋದಿಲ್ಲ ಅಂಥೇಳಿ ವೈರಾಗ್ಯವನ್ನು ತಂದುಕೊಟ್ಟಂತಹ ಮಹಾನುಭಾವರು. ಒಬ್ಬರಲ್ಲ ಇಬ್ಬರಲ್ಲ, ಸನ್ಯಾಸಿಗಳು ಕೂಡ ಶ್ರೀನಿವಾಸ ತೀರ್ಥರು ಯಾದವಾರ್ಯರನ್ನು ಗೌರವ ಮಾಡಿದ್ದಾರೆ. ಸತ್ಯಧರ್ಮ ತೀರ್ಥರು, ಸತ್ಯನಾಥ ತೀರ್ಥರು, ಸತ್ಯಧರ್ಮರಂತೂ ಶ್ರೀನಿವಾಸ ತೀರ್ಥರು ಯಾದವಾರ್ಯರು ಅಂತಂದರೆ ಅವರ ಮೇಲೆ ಅವಿಚ್ಛಿನ್ನವಾದಂತಹ ವಿಶ್ವಾಸ.
ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದಾಗ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಯಾದವಾರ್ಯರು ಶ್ರೀನಿವಾಸ ತೀರ್ಥರು ಯಾವ ಭಾಗಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆ ಭಾಗಗಳನ್ನು ಬಿಟ್ಟು ಮಾಡಿದ್ದಾರೆ. ಬೇರೆ ಆಚಾರ್ಯರು ಮಾಡಿದ್ದಕ್ಕೆ ಲಿಂಗೇರಿ ಆಚಾರ್ಯರು ಏಕಾಶಕಂದಕ್ಕೆ ಮಾಡಿದ್ದಾರೆ, ಬೇರೆ ಬೇರೆ ಲಿಂಗೇರಿ ಆಚಾರ್ಯರು ಹೌದು ಲಿಂಗೇರಿ ಬೇರೆ ಬೇರೆ ಆಚಾರ್ಯರು ಮಾಡಿದ್ದಾರೆ, ಅವರು ಮಾಡಿದ ಭಾಗಗಳಿಗೂ ವ್ಯಾಖ್ಯಾನ ಮಾಡಿದ್ರು. ಆದರೆ ಶ್ರೀನಿವಾಸ ತೀರ್ಥರು ಏಕಾದಶ ಸ್ಕಂದಕ್ಕೇನು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದಕ್ಕೆ ಮಾತ್ರ ವ್ಯಾಖ್ಯಾನ ಮಾಡಲಿಲ್ಲ. ಯಾಕೆಂದರೆ ಶ್ರೀನಿವಾಸ ತೀರ್ಥರ ಮೇಲೆ ಒಂದು ವಿಶೇಷವಾದಂತಹ ಅಭಿಮಾನ, ಅದಕ್ಕಾಗಿ ಮಾಡಲಿಲ್ಲಂತವ್ರು. ಹೀಗೆ ಶ್ರೀನಿವಾಸ ತೀರ್ಥರ ಮಹಿಮೆಯನ್ನು ನಾವು ಕೇಳ್ತಾ ಹೋದರೆ ಅನೇಕ ಮಹಿಮೆಗಳು ಅವರಿಗೆ, ಅವರ ಮನೆ ಅವರಿಗೆ ಒಂದು ಶಾಲಿಗ್ರಾಮ ಅದು ಸಿಕ್ಕಿದೆ, ಅದು ಬಹಳ ಅದ್ಭುತ. ಮಾಂಸ ಕಡಿಯೋನು ಆ ಮಾಂಸದ ಮೇಲೆ ಇಡೋದಕ್ಕಾಗಿ ಒಂದು ಕಲ್ಲು ಇಟ್ಕೊಂತಿದ್ದಂತೆ. ಆ ಕಲ್ಲು ಅಚಾನಕ್ ಯಾವುದೋ ರೀತಿಯಾಗಿ ಇವ್ರ ಮನೆ ಬಂದು ಸೇರ್ತು. ಅದನ್ನು ಪ್ರತಿನಿತ್ಯ ಪೂಜೆ ಮಾಡ್ತಾ 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 ಬಂದರು. ಅದೇ ಅವರ ಮನೆಯಲ್ಲಿ ಅನಂತ ಪದ್ಮನಾಭನಾಗಿ ಅದರಲ್ಲಿ ಎಲ್ಲ ಚಕ್ರಗಳು ಮತ್ತು ವದನಗಳು ಮೂಡಿದೆ, ಅರ್ಧಚಂದ್ರಾಕಾರದಲ್ಲಿ ಬಂಗಾರದ ರೇಖೆ ಮೂಡಿದೆಯಂತೆ. ಇದು ನಾನು ಕೇಳಿದ ವಿಷಯ, ನಾನು ನೋಡಿದ್ದಲ್ಲ. ಅವರ ವಂಶದಲ್ಲೇ ಬಂದಂತಹ ವ್ಯಕ್ತಿಗಳೇ ಹೇಳಿದಂತಹ ವಿಷಯ. ಯಾದವಾರ್ಯರಿಗೂ ಅನಂತ ಪದ್ಮನಾಭ ಒಲಿದಿದ್ದಾನೆ, ಶ್ರೀನಿವಾಸ ತೀರ್ಥರಿಗೂ ಅನಂತ ಪದ್ಮನಾಭನ ಸಾಕ್ಷಾತ್ಕಾರ ಆ ಶಾಲಿಗ್ರಾಮದ ರೂಪದಲ್ಲಿ ಆಗಿದೆ. ಯಾಕೆ ಇದೇ ರೂಪದ ಸಾಕ್ಷಾತ್ಕಾರ, ಇದೇ ಅನಂತ ಪದ್ಮನಾಭನ ಸಾಕ್ಷಾತ್ಕಾರ ಯಾಕೆ ಅಂತಂದರೆ ಭಾಗವತದಲ್ಲಿ ಒಂದು ಬರ್ತದೆ, ಎಲ್ಲ ಅವತಾರಗಳಿಗೆ ಪದ್ಮನಾಭ ರೂಪಿಯಾದ ಭಗವಂತ ನಿಧಾನಂ ಅಂತಾರೆ ಆಶ್ರಯ. ಆ ಪದ್ಮನಾಭ ರೂಪಿಯಾದ ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂದರೆ ಎಲ್ಲ ಅವತಾರಗಳ ಸಾಕ್ಷಾತ್ಕಾರ ಆದ ಹಾಗೆ. ಅದಕ್ಕಾಗಿ ಅನಂತ ಪದ್ಮನಾಭನ ಅನುಗ್ರಹವನ್ನು ಪಡೆದಂತಹ ಶ್ರೀನಿವಾಸ ತೀರ್ಥರು, ಯಾದವಾರ್ಯರು, ವೇದೇಶ ತೀರ್ಥರು ಇವರೆಲ್ಲರಿಗೂ ಕೂಡ ಮೂಲ ಸ್ರೋತಸ್ ನಮ್ಮ ರಘೋತ್ತಮ ತೀರ್ಥ ಶ್ರೀಪಾದಂಗಳವರು. ಯಚ್ಚಿಚ್ಚ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾಹ, ಎಲ್ಲರೂ ಕೂಡ ಟಿಪ್ಪಣಿಕಾರರಾಗುವಂತಹ ಭಾಗ್ಯವನ್ನು ಪಡೆದಂತಹ ರಘೋತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಪರಂಪರೆಯಲ್ಲೇ ಬಂದಂತಹ ನಮಗೆ ಪಾಠವನ್ನು ಹೇಳಿ, ಸುಧಾದಿ ಗ್ರಂಥಗಳ ಪಾಠವನ್ನು ಹೇಳಿ ಅನುಗ್ರಹವನ್ನು ಮಾಡಿದಂತಹ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಪ್ರಾತಸ್ಮರಣೀಯರು. ಅದ್ಭುತವಾದಂತಹ ಪಾಠವನ್ನು ಹೇಳುವಂತಹ ಕ್ರಮ ಅವರ ವರ್ಧಂತಿ, ಶ್ರೀನಿವಾಸ ತೀರ್ಥರ ಆರಾಧನಾ, ಯಾದವಾರ್ಯರ ಆರಾಧನಾ, ಶ್ರೀನಿವಾಸ ತೀರ್ಥರ ಆರಾಧನಾ ದ್ವಿತೀಯ. ಆದರೆ ಭಾನುವಾರ ಯಾಕೆ ಮಾಡಿದ್ರಪ್ಪ ಅಂತಂದರೆ ನನಗೆ ಹೀಗನ್ನಿಸ್ತು, ಶ್ರೀನಿವಾಸ ತೀರ್ಥರು ಗೃಹಸ್ಥರು, ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡಬೇಕು, ದ್ವಿತೀಯ ಕಾಲಶ್ರಾದ್ದ, ಇವತ್ತು ಮಾಡಿದ್ದು ಪಕ್ಷ, ಆದ್ದರಿಂದ ಎರಡು ಬಾರಿ ಶ್ರೀನಿವಾಸ ತೀರ್ಥರ ಪುಣ್ಯಸ್ಮರಣೆಯನ್ನು ನಾವು ಮಾಡಿದ್ದೇವೆ ಅಂತ ಚಿಂತನೆಯನ್ನು ಮಾಡ್ತಾ ಈ ಯಾವ ಜ್ಞಾನಸತ್ರಕ್ಕೆ ನನ್ನನ್ನೂ ಕರೆದು ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಪ್ರವೀಣಾಚಾರ್ಯರಿಗೂ, ನಮ್ಮ ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡಿ ದಕ್ಷ ವ್ಯವಸ್ಥಾಪಕರು ಅಂತ ಸ್ವಾಮಿಗಳ ಕಡೆಯಿಂದ ಮಾನಿತರಾದಂತಹ ನಮ್ಮ ಪ್ರವೀಣಾಚಾರ್ಯರು ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಬಾಲಾಜಿಯವರು, ಅವರನ್ನು ನಾನು ನೋಡಿದ್ದೇನೆ ಅನಿಸುತ್ತೆ ಬಹಳ ಸಲ, ಯಾಕೆಂದರೆ ನಾವು ಇಲ್ಲಿ ಸ್ವಾಮಿ ಜೊತೆ ಬಂದಾಗ ಅವರು ಸ್ವಲ್ಪ ಸಣ್ಣವರಿದ್ದರು, ಅವ್ರನ್ನು ನೋಡಿರ್ತೀವಿ. ಅಂಥವರು ಶ್ರೀನಿವಾಸ ತೀರ್ಥರು ಯಾದವಾರ್ಯರ ಮೇಲೆ ಅಷ್ಟು ಭಕ್ತಿ ಇದೆ ಅಂತಂದರೆ ಅದು ಒಂದು ದೊಡ್ಡ ಗುಣ. ಅವರಿಗೆ ಈ ಜನ್ಮದಲ್ಲಿ ಮುಂದಿನ ಜನ್ಮಗಳಲ್ಲಿ ಶ್ರೀನಿವಾಸ ತೀರ್ಥರ ಯಾದವಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಭಾಗ್ಯವನ್ನು ಭಗವಂತ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇಲ್ಲಿರುವಂಥ ಎಲ್ಲ ವಿದ್ವಾಂಸರಿಗೆ ಪುನಃ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಹರೇ ನಮಃ ಶ್ರೀ ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೀರಿತಃ
ಯಥವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಸ್ತು.